ಗುಲ್ಬರ್ಗದಲ್ಲಿ ನಿನ್ನೆ ಜೈರಾಮ ಶ್ರೀರಾಮ ಅನ್ಕೋತಿ ಘೋಷಣೆಯನ್ನು ಕೂಗಿ ಜನರಿಗೆ ಸಿಟ್ಟು ತರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದರು. ಅದೇ ವಾತಾವರಣದಲ್ಲಿ ಪಾಟ್ನೋಡಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗೆ ಚಪ್ಪಲ್ ಹಾರನ್ನು ಹಾಕಿ ದೊಡ್ಡ ಅವಮಾನ ಮಾಡಿದಾರ. ಅದರ ಪ್ರಯುಕ್ತವಾಗಿ ಇವತ್ತು ಇಡೀ ಗುಲ್ಬರ್ಗಾದಲ್ಲಿ ಇಡೀ ಇದು ಈ ಬೆಂಕಿ ಇಡೀ ದೇಶದಲ್ಲಿ ಹಬ್ತಕ್ಕಂಥದ್ದಾಗ್ತದ. ನೀವು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. 200 ವರ್ಷದ ಇತಿಹಾಸದೇ 35,000 ಜನರನ್ನು 500 ಮಂದಿ ಮಾರ ಮಂದಿ ಇವತ್ತು ಕೊಲೆ ಮಾಡಿರ್ತಕ್ಕಂಥ ನಿರ್ದೇಶನ ಇದೆ. ಅದನ್ನು ನೀವು ನೆನಪಿಗೆ ಇಟ್ಕೊಳ್ಬೇಕು. ನಮ್ಮ ರೊಚ್ಚಿಗೆಸ್ತಕ್ಕಂಥ ನೀವು ಕೆಲಸ ಮಾಡಬೇಡ್ರಿ. ಒಂದ್ಸಲ ಮುಸ್ಲಿಮರಿಗೆ ಕೆಣಕ್ತೀರಿ, ಒಂದ್ಸಲ ಕ್ರಿಶ್ಚಿಯನ್ರಿಗೆ ಕೆಣಕ್ತೀರಿ, ಮತ್ತೊಂದ್ಸಲ ದಲಿತರಿಗೆ ಕೆಣಕ್ತೀರಿ. ಇವೆಲ್ಲರೂ ಒಂದು ಈ ದಲಿತ ಬ್ಯಾಕ್ವರ್ಡ್ ಮೈನಾರಿಟಿ ಜನ ಒಂದಾದರೆ ನಿಮ್ಮ ಯಾವತ್ತೂ ಆಟ ನಡೆದಿಲ್ಲ. ಈ ಆಟ ನೀವು ಯಾವ ನೀವೆಲ್ಲ ತಿಳ್ಕೊಂಡಿರ್ಬೇಕು. ಹಿಂದೂ ನಾವ್ಯಾರು ಹಿಂದೂ ಅಂತ ಒಪ್ಕೋಗ್ತಾ ಇರಲಿಲ್ಲ. ಹಿಂದೂಗಳ ಯಾವಾಗಲೂ ಸಾಧ್ಯ ಇಲ್ಲ. ನೀವು ಹಿಂದೂಗಳಂತೇಳಿ ಎಲ್ಲರ ಮನವರಿಕೆ ಮಾಡಿ ನೀವೇನೋ ದೇಶಕ್ಕೆ ಹುಚ್ಚು ಮಾಡ್ತಕ್ಕಂಥ ಕೆಲಸ ಮಾಡಿ ಇಂಥ ಕಿಡಿಗಾಡಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ತಯಾರು ಮಾಡಿರಲ್ಲ. ಈ ಕಾರ್ಯಕರ್ತ ಇವತ್ತ ನಾಳೆಗೆ ನಾವು ಇವತ್ತು ಅವರು ಹುಡುಕಾಡಿ ಹುಡ್ತಕ್ಕಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಇವತ್ತು ಪೊಲೀಸರ ಕೈಗೆ ಆಗಲಿಲ್ಲ ಅಂದ್ರೆ ನಮ್ಮ ಜನ ಇವತ್ತು ತಯಾರದ ಆ ಕೆಲಸ ನಮ್ಗೆ ಕೈ ಕೊಡಬೇಡ್ರಿ. ಇವತ್ತು ಕೂಡಲೇ ಸರ್ಕಾರ ಎಚ್ಚೆತ್ತು ಇವತ್ತು ಎಂಥ ಕಿಡಿಗಡೆಗಳಿಲ್ಲವ. ಇವತ್ತು ನಿನ್ನೆ ತಾನೇ ನಿಮಗೆಲ್ಲ ಗೊತ್ತಿದೆ ಯಾವ ಇದರಲ್ಲಿ ಶ್ರೀರಾಮನ್ ಕೊತ್ತಿ ಅನ್ನೋರು ಜೈಗಸೂಡಿ ಓವರ್ ಕೆಲಸ ಮಾಡ್ಯಾರ ಅಂಥವ್ರು ಎಲ್ಲ ಅವ್ರ ಮ್ಯಾಗ ನಿಗಾಡಬೇಕು. ಇವತ್ತು ಎಲ್ಲ ಆಗ್ತಕ್ಕಂಥ ಮಸೀದಿ ಆಗಿರ್ಬೋದು, ಇವತ್ತು ಕ್ರಿಶ್ಚಿಯನ್ ಮಂದಿರಗಳಾಗಿರ್ಬೋದು, ಬಾಬಾ ಸಾಹೇಬರ ಸ್ಟ್ಯಾಚುಗಳಾಗಿರ್ಬೋದು, ಇವತ್ತು ಅಂಥ ಎಲ್ಲ ಕಡೆ ನಿಗಾ ಇಟ್ಟು ನೀವು ರಕ್ಷಣೆ ಕೊಡಲಿಲ್ಲ ಅಂದರೆ ಆ ಮುಂದೆ ಆಗ್ತಕ್ಕಂಥ ಅವನು ಸರ್ಕಾರನೇ ಕಾರಣ ಅಂತ ನಾ ಇವತ್ತು ಇಡೀ ಇವತ್ತು ತಿಮ್ಮಾಪುರ ಸರ್ಕಲ್ದಲ್ಲಿ ಇವತ್ತು ಘಂಟೆಗೋಸವಾಗಿ ನಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಈಗ ಅಲ್ಲಿ ಕ್ವಾಟ್ನೋಡಿ ಆಗ್ತಕ್ಕಂಥ ಜನಸಂಖ್ಯೆ ಇವತ್ತು ಹಜಾರೋ ಜನಸಂಖ್ಯೆಯಲ್ಲಿ ಸೇರ್ತಕ್ಕಂಥಲ್ಲಿ ಜಿಲ್ಲಾಧಿಕಾರಿ ಇನ್ನೂವರೆಗೂ ಹೋಗಿಲ್ಲ ಅಂತೇಳಿ ಅಲ್ಲಿ ನಮ್ಗೆ ಕಂಡು ಬಂದದ. ಅದಕ್ಕೆ ನೀವು ಕೂಡಲೇ ಅವು ಎಲ್ಲ ಕೆಲಸ ಮಾಡಲಿಲ್ಲ ಅಂದ್ರೆ ಇದು ಅಹಿತಕರ ಘಟನೆಗೆ ನೀವೇ ಕಾರಣ ಅಂತ ನಾವು ಹೇಳ್ತೇನೆ. ನಾನು ಎರಡು ಮುಗಿಸ್ತೇನೆ ದಿಗಂಬರ ಬೆಳಗ್ಗೆ. ಬಂಧುಗಳೇ, ಬಂಧುಗಳೇ, ನಿನ್ನೆ ಏನು ಘಟನೆ ಆಗಿದೆ ರಾತ್ರಿ, ಇದು ನಮ್ಮ ಬಹುಜನ ಸಮಾಜಕ್ಕೆ ಮತ್ತು ದೇಶಕ್ಕೆ ದೊಡ್ಡ ದುರಂತ ಇದೆ. ಯಾಕಂದರೆ ಭಾರತ ದೇಶ ಇಡೀ ವಿಶ್ವವನ್ನೇ ಬಾಬಾ ಸಾಹೇಬರಿಗೆ ಒಬ್ಬ ನಾಲೆಜ್ ಪರ್ಸನ್ ಅಂತಕ್ಕಂಥ ಅವಾರ್ಡ್ ಕೊಟ್ಟಿದ್ದಾರ. ಬಟ್ ಇವತ್ತ ನಿನ್ನೆ ತಾನೇ ರಾಮ ಮಂದಿರ ಏನು ಆಗಿದೆ ಅದು ಬಾಬಾ ಸಾಹೇಬರ ಹೈಕೋರ್ಟ್ ಆದೇಶದ ಮೇರೆಗೆ ರಾಮ ಮಂದಿರ ಅವ್ರು ಕಟ್ಟಿದ್ದಾರೆ. ಬರೀ ಯಾರು ಅವ್ರು ಅವ್ರಲ್ಲಿ ತಾಕತ್ತಿ ತಂದ್ರೆ ಅವರೇ ಕಟ್ಟಬೇಕಾಗಿತ್ತು. ಈ ಒಂದು ನಮ್ಮ ಸಮುದಾಯಕ್ಕೆ ಇಡೀ ದೇಶಕ್ಕೆ ಬಾಬಾ ಸಾಹೇಬರಿಗೆ ಏನು ಚಪ್ಪಲಿ ಹಾರ ಹಾಕ್ತಾರಂತಾರ, ಇವ್ರು ಅನ್ನ ತಿಂತಾರ, ಹೇಳ್ ತಿಂತಾರ, ಅದಕ್ಕೆ ಇಡೀ ನಮ್ಮ ಬಂಧು ಮಿತ್ರರಿಗೆ ನಾನು ಆಹ್ವಾನ ನೀಡ್ತೀನಿ. ಎಲ್ಲಿವರೆಗೆ ದಲಿತ ಸಮಾಜ ನಾವು ಒಂದಾಗಲ್ಲ, ಇವರು ಬರೀ ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಹೋಗ್ತಾರ. ಅದಕ್ಕೆ ನಾವು ಇವತ್ತೇನಿದೆ ಸರ್ದಾರ್ ವಲ್ಲಭಾಯಿ ಸರ್ಕಲ್ ಹತ್ತಿರ ಏನು ಕಿಡಿಗೇಡಿಗಳು ಬಾಬಾ ಸಾಹೇಬರಿಗೆ ಚಪ್ಪಲಿ ಹಾರ ಹಾಕಿದಾರ, ಅವನಿಗೆ ಬಂಧಿಸುವವರೆಗೆ ನಾವು ಇಲ್ಲಿಂದ ಕದಲೋದಿಲ್ಲ ಅಂತಕ್ಕಂಥ ನಾನು ಇಡೀ ಈ ಗುಲ್ಬರ್ಗಾ ನಗರದ ಪೊಲೀಸ್ ಇಲಾಖೆ ಆಗಲಿ ಸರ್ಕಾರಿ ನೌಕರಸ್ಥರಾಗಲಿ ಅವರೆಲ್ಲರೂ ಅವನಿಗೆ ಆದಷ್ಟು ಬೇಗನೆ ಹಿಡಿಬೇಕು ಅಂತಕ್ಕಂಥ ನಮ್ಮ ಆಗ್ರಹ ಇದೆ. ಅದಕ್ಕೆ ಇಡೀ ಕರ್ನಾಟಕ ರಾಜ್ಯದಂಥ ಮೂಲೆ ಮೂಲೆಯಲ್ಲಿ ಇವತ್ತು ನಾವು ಹೋರಾಟ ಸಿದ್ಧ ಮಾಡಲಿಕ್ಕೆ ತಯಾರಿದ್ದೀವಿ. ಮತ್ತು ಯಾವುದೇ ಒಂದು ವಿಷಯದಲ್ಲಿ ಬಾಬಾ ಸಾಹೇಬರಿಗೆ ಆಗಲಿ ನಮ್ಮ ಸಮಾಜಕ್ಕೆ ಆಗಲಿ ಯಾರಾದರೂ ಒಂದು ಕೈ ಮುಟ್ಟಿದ್ರೆ ಕೈ ಕೊಡುವ ತಾಕತ್ತು ನಮ್ಮಲ್ಲಿದೆ. ಅದಕ್ಕೆ ಬಾಬಾ ಸಾಹೇಬರು ಪ್ರತಿಯೊಂದು ವಿಷಯದಲ್ಲಿ ನಮ್ಗೆ ಹಾಕ್ಕೊಟ್ರ. ಇವರೆಲ್ಲ ಮೇಲ್ಜಾತಿ ವರ್ಗದವರು ವಿಚಾರ ಮಾಡಬೇಕು. ಇವತ್ತು ಮೇಲ್ಜಾತಿಯವರಿಗೆ ಬಾಬಾ ಸಾಹೇಬರು ಅಧಿಕಾರ ಕೊಟ್ರ, ಬೇರೆ ಯಾರು ದೇವರಲ್ಲ ದಿಂಡ್ರಲ್ಲ, ಅವ್ರು ವಿಚಾರ ಮಾಡಬೇಕಾಗ್ಯದ. ಇವತ್ತು ಸಂವಿಧಾನಬದ್ಧವಾಗಿ ಎಲ್ಲ ಸಮಾಜಕ್ಕೆ ಬಾಬಾ ಸಾಹೇಬರು ಅಧಿಕಾರ ಕೊಟ್ರ. ಇವ್ರು ಹೇಳ್ತಿಂತ ಇಲ್ಲಲ್ಲ, ಪುಸ್ತಕ ಓದಬೇಕು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಬಸವಣ್ಣ ಹೇಳಿದಾರ, ಬುದ್ಧನು ಹೇಳಿದಾರ, ಮತ್ತನು ಇವ್ರು ಕಲ್ಲಿಗೆ ಪೂಜೆ ಮಾಡ್ತಾರೆ, ಮಣ್ಣಿಗೆ ಪೂಜೆ ಮಾಡ್ತಾರೆ, ಮತ್ತು ಯಾವ ನ್ಯಾಯ ಇದೆ ಇವ್ರ ಹತ್ತಿರ? ಇವ್ರು ನ್ಯಾಯ ಅಂತೂ ಇಲ್ಲ. ಇವರು ಕೆಲವರು ಹಿತಾಸಕ್ತಿಗಳು ಜಗಳ ಹಚ್ಚಿ, ಮನುವಾದಿಗಳು ಜಗಳ ಹಚ್ಚಿ ಬಾಬಾ ಸಾಹೇಬರಿಗೆ, ಇದು ಒಂದೇ ಸಲ, ಇದು ಪ್ರತಿ ಸಲ ಆಗ್ತಾನೆ ಇರ್ತೈತಿ. ಬಂಧುಗಳೇ, ತಾವೆಲ್ಲರೂ ಯುವಕರು, ನಾನು ಯುವಕರಲ್ಲಿ ವಿನಂತಿ ಕೊಡ್ತೀನಿ, ತಾವು ಬಾಬಾ ಸಾಹೇಬರ ವಿಚಾರನ್ನು ಓದಬೇಕು. ಬಾಬಾ ಸಾಹೇಬರ ಸಿದ್ಧಾಂತ ಮೇಲೆ ನಾವು ಹೋಗಬೇಕು. ನಾವು ಶಾಂತಿಯುತ ಹೋರಾಟ ಮಾಡಿ ನಾವು ಯಾವನ್ನು ಗೆಲ್ಲಬೇಕು. ಬಾಬಾ ಸಾಹೇಬರು ಅದೇ ಹೇಳ್ತಾರೆ, ನಮಗೆ ಸಂವಿಧಾನಬದ್ಧವಾಗಿ ಹಾಕಿಕೊಟ್ರ. ನಾವು ಪ್ರಚೋದನಾಕಾರಿ ಭಾಷಣ ಕೊಡೋದಲ್ಲ, ಯಾರಿಗೆ ಇಲ್ಲಿ
ಅನ್ಯಾಯ ಮಾಡೋದಿಲ್ಲ. ನಮಗೆ ಯಾರಿಂದ ಅನ್ಯಾಯ ಆಗಿದೆ ಅವರಿಗೆ ಬಂಧಿಸಬೇಕು, ಕೂಡಲೇ ಬಂಧಿಸಬೇಕು. ಜಿಲ್ಲಾ ವರಿಷ್ಠಾಧಿಕಾರರು ಡಿ ಸಿ ಅವರು ಇದನ್ನು ಖಂಡಿತವಾಗಿ, ಒಂದು ವೇಳೆ ಅವನಿಗೆ ಬಂಧಿಸಲಿಲ್ಲ ಅಂದರೆ ನಾವು ಗುಲ್ಬರ್ಗಾ ನಗರದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಇದು ಗಲ್ಲಿಯಿಂದ ದಿಲ್ಲಿವರೆಗೆ ಹೋರಾಟ ಆಗ್ತಾ ನಮ್ಮ ಸಮಾಜ ಕಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪಾಟ್ನೂರು ಡಿದಾಗ ಏನು ಒಂದು ಘಟನೆ ಮಾಡ್ಯಾರ ಅವರು, ಏನಪ್ಪ ಅಂದ್ರೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ಯಾರ. ಆ ವ್ಯಕ್ತಿಗೆ ಆದಷ್ಟು ಜಲ್ಲಿ ಹಿಡಿದು ಏನಂತ ಒಂದು ಶಿಕ್ಷೆ ಕೊಡಬೇಕು. ಅಂದಾಗೆ ಈ ಹೋರಾಟ ಕಮ್ಮಿ ಆಗ್ತದ, ಇಲ್ಲಾಂದ್ರೆ ದಿನಕ್ಕೆ ದಿನಕ್ಕೆ ಹೆಚ್ಚಿಗೆ ಬೆಳೆದೋಗ್ತದ. ಮತ್ತು ದಿನಕ್ಕೆ ದಿನಕ್ಕೆ ಏನದ ಅವ್ರು ಏನು ಮಾಡಿರಲ್ಲ, ಅವ್ರಿಗೆ ಹತ್ತು ಪಟ್ಟು ಜಾದಾ ಮಾಡ್ತಾರೆ ಈ ನಮ್ಮ ಗುಲ್ಬರ್ಗಾ ದಲಿತರು. ಅದಕ್ಕಾಗಿ ಇವತ್ತಿನ ದಿನ ನಮ್ಮ ಜಿಲ್ಲಾಧಿಕಾರಿಗಳಾಯ್ತು, ಏನು ನಮ್ಮ ಗುಲ್ಬರ್ಗಾ ಪೊಲೀಸ್ ಆಯಿತು, ಎಲ್ಲರಿಗೂ ತಿಳಿಸೋದೆ ಅಂದ್ರೆ ಆಲ್ಮೋಸ್ಟ್ ಜಲ್ಲಿ ಎಷ್ಟು ಜಲ್ಲಿ ಅಂತ ಅಷ್ಟು ಜಲ್ಲಿ ಅವನಿಗೆ ಎಂತ ಅರೆಸ್ಟ್ ಮಾಡಬೇಕಂತ ನಮ್ದು ವಿನಂತಿ. ನಾವೇನು ಮಾಡ್ತೀವಲ್ಲ, ಒಂದು ಹೋರಾಟ ಮಾಡ್ತೀವಿ, ಬಾಬಾ ಸಾಹೇಬರ ಅಭಿಮಾನ ನಮಗೆ, ನಾವು ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟ ಏನರ ನಿಂದಿರ್ಬೇಕಾದ್ರೆ ಇಮ್ಡಿಯೆಟ್ಲಿ ನಿಂದಿರಿಸಲೇಬೇಕು, ಅವ್ರಿಗೆ ಇಡೀ ಬೇಕು ಶಿಕ್ಷೆ ಕೊಡ್ಬೇಕಂತ. ನನ್ನ ಹೆಸರು ಮಂತೇಶ್ ದೊಡ್ಡಮನಿ ಅಂತ.